ನಮಸ್ಕಾರ. ಇವತ್ತಿನ ವಿಡಿಯೋ 2008 ಆಗಿತ್ತು ಭಾರಿ ಕುಸಿತ, 2022 ಮತ್ತೆ ಪುನರಾವರ್ತನೆ ಒಂದು ವರದಿ. 2008 ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿತ್ತು ಅಮೆರಿಕದಲ್ಲಿ, ಅದರ ನೆಗೆಟಿವ್ ಇಫೆಕ್ಟ್ ಇಡೀ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳಿತು. ಕೆಲವು ಮೇಜರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಕೊಲ್ಯಾಪ್ಸ್ ಆದವು ಅಮೆರಿಕದಲ್ಲಿ, ಅದನ್ನು ಬೇರೆದರೊಟ್ಟಿಗೆ ಮರ್ಜ್ ಮಾಡಿದ್ರು, ಮತ್ತೆ ಕೆಲವು ಕಂಪನಿಗಳನ್ನು ಅಮೆರಿಕದ ಸರ್ಕಾರ ಬಚಾವ್ ಮಾಡಿತು. ಈಗ 2022 ಬಹಳ ಜನ ಪರಿಣಿತರು ಅಮೆರಿಕದಲ್ಲಿ ಮತ್ತು ಪ್ರಪಂಚದಲ್ಲಿ ಆದ್ಯಂತ ಹೇಳ್ತಾ ಇದ್ದಾರೆ, 2008 ಏನಾಗಿದೆಯೋ ಅದೇ ಥರ ಈಗ ಸನ್ನಿವೇಶ ಇದೆ. ಆದ್ದರಿಂದ ಇನ್ನು ಮುಂದೆ ಎಕಾನಮಿಕ್ ಸಿಚುವೇಶನ್ ಇನ್ನಷ್ಟು ಕಠಿಣ ಆಗುತ್ತೆ, ಮತ್ತಷ್ಟು ವರ್ಸ್ ಆಗುತ್ತೆ ಅಂತ. ವರದಿಗಳ ಪ್ರಕಾರ ಕೆಲವು ಅಂಕಿಅಂಶಗಳು 2022 2008 ಇನ್ನೂ ಸ್ವಲ್ಪ ವರ್ಸ್ ಆಗಿದೆ. ಆದ್ದರಿಂದ ಷೇರು ಮಾರುಕಟ್ಟೆಯಲ್ಲಿ ಪರಿಣಿತರು ಹೇಳೋದು, ಹಿಸ್ಟ್ರಿ ಆಲ್ವೇಸ್ ರಿಪೀಟ್ಸ್. ಈಗ 2008 ಮತ್ತು 2022 ಅಮೆರಿಕದಲ್ಲಿ ಅದೇನು ಅಂಕಿಅಂಶಗಳಿತ್ತು ಅವುಗಳ ಹೋಲಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇನ್ಫ್ಲೇಷನ್ 2008 -0.02% ಇತ್ತು, ಅಂದರೆ ಇನ್ಫ್ಲೇಷನೇ ಇರಲಿಲ್ಲ. 2022 8.3% ಇದೆ. S&P 500 ಇಂಡೆಕ್ಸ್ ಸ್ಟಾಕ್ ಮಾರ್ಕೆಟು 2008 -37 ಬಿದ್ದಿತ್ತು, 2022 ಆಗಲೇ 28% ಕೆಳಗೆ ಬಿದ್ದಿದೆ. ರಿಯಲ್ ಎಸ್ಟೇಟ್ ಇಂಡೆಕ್ಸ್ 2008 -43, 2022 -22%. ಗೋಲ್ಡ್ ಪ್ರೈಸ್ 2008 +3%, 2022 -9%. GDP ಗ್ರೋತ್ 2008 -0.1%, 2022 -1.1% ಆಲ್ರೆಡಿ ಈಗಾಗಲೇ. ಆದ್ದರಿಂದ 2022 ಅಂಕಿಅಂಶಗಳು 2008 ಅಂಕಿಅಂಶಕ್ಕಿಂತ ಒಂದಷ್ಟು ಕಳಪೆ ಆಗಿದೆ, ವರ್ಸ್ ಆಗಿದೆ. ಮತ್ತೆ GDP ಗ್ರೋತ್, ಇನ್ಫ್ಲೇಷನ್ ಸದ್ಯದ ಮಟ್ಟಿಗೆ 2008 2022 ಜಾಸ್ತಿ ಇದೆ. ಅದರಿಂದಾಗಿ ಇದು ಒಂದು ಒಳ್ಳೆಯ ಸೈನ್ ಅಲ್ಲ. ಅಷ್ಟೇ ಅಲ್ಲ, US ಫೆಡರಲ್ ರಿಸರ್ವ್ ಅವರು ಇನ್ನು ಮುಂದಿನ ದಿನಗಳಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನು ಇನ್ನೂ ಜಾಸ್ತಿ ಮಾಡ್ತಾರೆ. ಹಾಗಾದ್ರೆ ಎಕಾನಮಿಕ್ ಸಿಚುವೇಶನ್ ಮತ್ತೆ ಇನ್ನೂ ಸ್ವಲ್ಪ ವರ್ಸ್ ಆಗುತ್ತೆ, ಮೊದಲಿಗಿಂತ ವರ್ಸ್ ಆಗುತ್ತೆ. ಈಗ ನಿಮ್ಮ ಮುಂದೆ ಒಂದು ಗ್ರಾಫ್ ಇಟ್ಟಿದ್ದೇನೆ, US S&P 500 ಇಂಡೆಕ್ಸ್ ಜೂನ್ 2007 ಮೇ 2010, ಆವಾಗ ಪೀಕಿಂದ 57% ಕೆಳಗೆ ಬಿದ್ದಿತ್ತು 2008. ಅದಾದ್ಮೇಲೆ ಇಂಪ್ರೂವ್ಮೆಂಟ್ ಆಗಿದ್ದು ಸ್ವಲ್ಪನೇ, -30% ಆಗಿತ್ತು 3 ವರ್ಷ ಪೀರಿಯಡ್ ಅಲ್ಲಿ. ಅದೇ ನಿಫ್ಟಿಯನ್ನು ಹೋಲಿಕೆ ಮಾಡಿದಾಗ ಜೂನ್ 2007 ಮೇ 2010 -59% ಇತ್ತು ನಿಫ್ಟಿ. ಆದರೆ ಮುಂದಿನ ದಿನಗಳಲ್ಲಿ ಟೋಟಲ್ ರಿಟರ್ನ್ಸ್ 3 ವರ್ಷದಲ್ಲಿ 18% ವರೆಗೂ ಮೇಲಕ್ಕೆ ಹೋಯಿತು. ಆದ್ದರಿಂದ ಭಾರತದ ಆರ್ಥಿಕತೆ ಅಮೆರಿಕಕ್ಕಿಂತ ಸ್ಟೇಬಲ್ ಆಗಿದೆ 2008 ಕಂಪೇರ್ ಮಾಡಿದ್ರೆ. ಮತ್ತೆ US ಸ್ಟಾಕ್ ಮಾರ್ಕೆಟ್ಟು ಫೈನಾನ್ಷಿಯಲ್ ಕ್ರೈಸಿಸ್ ಅಮೆರಿಕದಲ್ಲಿ ಮಾರ್ಕೆಟ್ ಭಯಂಕರವಾಗಿ ಆ ಸಮಯದಲ್ಲಿ ಬಿದ್ದಿತ್ತು, ಭಾರತ ರಿಕವರಿ ಚೆನ್ನಾಗಾಯಿತು. 2008 ಹೋಲಿಕೆ ಮಾಡಿದ್ರೆ ಅಮೆರಿಕದಲ್ಲಿ ಎಷ್ಟು ಮಾರ್ಕೆಟ್ ಬಿದ್ದಿತ್ತೋ ಅಷ್ಟೇ ಭಾರತದ ಮಾರುಕಟ್ಟೆ ಕೂಡ ಬಿದ್ದಿತ್ತು. ಆದರೆ ನಮ್ಮ ಭಾರತದಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಒಂದಷ್ಟು ರಿಕವರಿ ಅಮೆರಿಕಕ್ಕಿಂತ ಚೆನ್ನಾಗಾಯಿತು. ಈಗ 2022 ಕೊನೆಗಾಣಲಿಕ್ಕೆ ಇನ್ನೂ 3 ತಿಂಗಳು ಬಾಕಿ ಇದೆ. ಕಾದು ನೋಡಬೇಕು ಅಮೆರಿಕದಲ್ಲಿ ಏನೇನು ಚೇಂಜಸ್ ಆಗುತ್ತೆ ಇನ್ನು ಮುಂದಿನ 3-6 ತಿಂಗಳಲ್ಲಿ, ಮತ್ತೆ ಪ್ರಪಂಚದ ಷೇರು ಮಾರುಕಟ್ಟೆಗಳಲ್ಲಿ ಎಕಾನಮಿನಲ್ಲಿ ಏನು ಚೇಂಜ್ ಆಗುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗಿದೆ. ಸಾಮಾನ್ಯವಾಗಿ ನಾವು ಏನು ನೋಡ್ಬೋದು ಅಂತಂದ್ರೆ, ಡೆವಲಪ್ ಕಂಟ್ರೀಸ್ US UK ಜರ್ಮನಿಯಲ್ಲಿ ಏನಾದರೂ ಹ್ಯೂಜ್ ಇಂಪ್ಯಾಕ್ಟ್ ಆದರೆ ಅದು ಪ್ರಪಂಚದ ಎಲ್ಲ ಎಕಾನಮಿಸ್ಗೂ ಮತ್ತು ಷೇರು ಮಾರುಕಟ್ಟೆಗೂ ದೊಡ್ಡ ಪೆಟ್ಟನ್ನು ಕೊಡುತ್ತೆ. ಈಗ ಕಂಪ್ಯಾರಿಸನ್ ಆಫ್ ರಿಟರ್ನ್ಸ್ ಹೋಲಿಕೆಯನ್ನು ಮಾಡ್ತಾ ಇದ್ದೇನೆ ಬೇರೆ ಬೇರೆ ದೇಶದ ಸ್ಟಾಕ್ ಮಾರ್ಕೆಟ್ಗಳು. S&P 500 US 2022 ಇವತ್ತಿನವರೆಗೆ ಅಮೆರಿಕದಲ್ಲಿ -28%,
ಡ್ಯಾಕ್ಸ್ ಜರ್ಮನಿ -24%, ಹ್ಯಾಂಗ್ ಸೆಂಗ್ ಹಾಂಗ್ಕಾಂಗ್ -26%, ನಿಕೇ ಜಪಾನ್ -10%, ಶಾಂಘೈ ಇಂಡೆಕ್ಸ್ ಚೈನಾ -17%, ನಿಫ್ಟಿ 50 ಇವತ್ತಿನವರೆಗೆ ಕೇವಲ -2%. 2022 ಹೋಲಿಕೆ ಮಾಡಿದ್ರೆ ಭಾರತೀಯ ಸ್ಟಾಕ್ ಮಾರ್ಕೆಟ್ ಆಲ್ಮೋಸ್ಟ್ ಫ್ಲಾಟ್ ಇದೆ, ಪ್ರಪಂಚದ ಬೇರೆ ಸ್ಟಾಕ್ ಮಾರ್ಕೆಟ್ ಹೋದಷ್ಟು ಕೆಳಗೆ ಹೋಗಿಲ್ಲ. 2020-22 ಅವಧಿಯಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಪ್ರಪಂಚದ ಬೇರೆ ಯಾವುದೇ ಸ್ಟಾಕ್ ಮಾರ್ಕೆಟ್ ಅನ್ನು ನಾವು ಹೋಲಿಕೆ ಮಾಡಿದಾಗ. ಹಣಕಾಸಿನ ನಿಯಮಗಳು ಏನ್ ಹೇಳ್ತಾವೆ ಅಂತಂದ್ರೆ, ಯಾವುದೋ ಒಂದು ದೇಶ ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ದೇಶಗಳು ಕೆಳಗೆ ಹೋಗ್ತಾ ಇರುವಂತ ಸಮಯದಲ್ಲಿ. ಆದ್ದರಿಂದ ಇವತ್ತಲ್ದಿನ ನಾಳೆ ಭಾರತೀಯ ಷೇರು ಮಾರುಕಟ್ಟೆ, ಭಾರತದ ಎಕಾನಮಿ ಇನ್ನೊಂದಷ್ಟು ಡೌನ್ ಆಗುವಂತ ಲಕ್ಷಣಗಳಿದೆ. ಯಾಕಂದ್ರೆ ಹಿಸ್ಟ್ರಿ ರಿಪೀಟ್ಸ್. ಹಾಗೇನಾದರೂ ಮಾರುಕಟ್ಟೆ ದೊಡ್ಡ ಪ್ರಮಾಣದಲ್ಲಿ ಬಿದ್ರೆ ದೀರ್ಘಾವಧಿ ಹೂಡಿಕೆದಾರರು ಮನೆಯಲ್ಲಿ ಹಬ್ಬವನ್ನು ಆಚರಿಸಬಹುದು, ಡಿಸ್ಕೌಂಟ್ ಸೇಲ್ ಅಂತ ಷೇರುಗಳನ್ನು ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ಬೋದು. ಯಾಕಂದ್ರೆ ಯಾವುದೇ ದೊಡ್ಡ ಮಾರುಕಟ್ಟೆ ಕುಸಿತ ಇರಲಿ, ಮ್ಯಾಕ್ಸಿಮಮ್ 2-3 ವರ್ಷಗಳಲ್ಲಿ ಸಂಪೂರ್ಣವಾಗಿ ನಾರ್ಮಲ್ ಆಗಿ ಮತ್ತೆ ಪುನಃ ಮಾರುಕಟ್ಟೆ ಡಬಲ್ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾಕಂತಂದ್ರೆ ಕೆಳಗೆ ಬಿದ್ದದ್ದು ಎಲ್ಲವೂ ಕ್ಷಣಿಕ, ಮೇಲೆ ಹೋಗುವುದು ಪರ್ಮನೆಂಟ್. ಯಾಕಂದ್ರೆ ಇನ್ಫ್ಲೇಷನ್ ಯಾವ ತರ ಮೇಲೆ ಹೋಗುತ್ತೋ ಅದೇ ತರ ಷೇರು ಮಾರುಕಟ್ಟೆ ಕಂಟಿನ್ಯೂಸ್ ಆಗಿ ಮೇಲಕ್ಕೆ ಹೋಗುತ್ತೆ. ಯಾರಲ್ಲಿ ತಾಳ್ಮೆ ಮತ್ತು ಶಿಸ್ತು ಇದೆಯೋ, ಮತ್ತೆ ಸ್ವಲ್ಪ ಷೇರುಗಳನ್ನು ಲಾಂಗ್ ಟರ್ಮ್ ಹಿಡ್ಕೊಳ್ಳಿಕ್ಕೆ ಶಕ್ತಿ ಇದೆಯೋ, ಅವರಿಗೆ ಫೈನಲ್ ಆಗಿ ಯಶಸ್ಸು ಖಚಿತ. ಮತ್ತು ಇಂತಹ ಕಠಿಣ ಸನ್ನಿವೇಶಗಳಲ್ಲಿ ಯಾರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟೆಡ್ ಆಗಿರ್ತಾರೋ ಅವರಿಗೆ ನಿಜವಾಗಿಯೂ ಫೈನಲ್ ಆಗಿ ಯಶಸ್ಸು ಸಿಕ್ಕೇ ಸಿಗುತ್ತೆ. ವೀಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. 2008 ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ನಿಮಗೆ ನೆನಪಿದೆಯೇ? ಎಸ್, ನೋ, ಆರ್ ಐ ವಾಸ್ ಟೂ ಯಂಗ್ ಅಂತ ನೀವು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಬಹುದು. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಮತ್ತೆ ಕನ್ನಡಿಗರ ಸೇವೆ ಮಾಡಬೇಕು ಅಂತಂದ್ರೆ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.